ಒಂಬತ್ತು ಜನ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಾವು ಕ್ಯಾರೆಕ್ಟರ್ಸ್ ನ ಡಿವೈಡ್ ಮಾಡಿದ್ವಿ ಅಂದ್ರೆ ಈಗ ಅಂಜಲಿ ಅಮ್ಮ ಅವರಿಗೆ ನಾವು ಕಾತ್ಯಾಯಿನಿ ಪಾತ್ರನ ಡಿವೈಡ್ ಮಾಡಿದ್ವಿ ದಿವ್ಯಾಕ್ಕ ಅವರಿಗೆ ಮಹಾಗೌರಿ ಪಾತ್ರನ ತಗೊಂಡ್ವಿ ಆಮೇಲೆ ಬ್ರಹ್ಮಚಾರಿಣಿಗೆ ಬಂದ್ಬಿಟ್ಟು ನೇತ್ರ ಅಂತ ಅವರು ಹೊಸ ಹುಡುಗಿ ಹೊಸ ಪರಿಚಯ ಬಟ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವರನ್ನ ನಾವು ಬ್ರಹ್ಮಚಾರಿಣಿ ಕ್ಯಾರೆಕ್ಟರ್ ಗೆ ತಗೊಂಡ್ವಿ ಇನ್ನ ಶೈಲಪುತ್ರಿ ಅಂತ ಬಂದಾಗ ನಾವು ಕೀರ್ತಿ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂಡ್ ಸ್ವಾತಿ ಅಕ್ಕ ಅವರನ್ನ ಬಂದ್ಬಿಟ್ಟು ನಾವು ಕುಶ್ಮಾಂಡು ಕ್ಯಾರೆಕ್ಟರ್ ಗೆ ತಗೊಂಡ್ವಿ ಐಶ್ವರ್ಯ ಅಂತ ಅವರು ಕೂಡ ಸೀರಿಯಲ್ ಆರ್ಟಿಸ್ಟ್ ಅವರನ್ನ ಬಂದ್ಬಿಟ್ಟು ನಾವು ಚಂದ್ರಗಂಟ ಕ್ಯಾರೆಕ್ಟರ್ ಗೆ ತಗೊಂಡ್ವಿ ಅಂಡ್ ಸ್ಕಂದ ಮಾತಾಗೆ ಬಂದ್ಬಿಟ್ಟು ನಾವು ರಶ್ಮಿ ಅವರನ್ನ ತಗೊಂಡ್ವಿ ಅವರು ಕೂಡ ಇನ್ಫ್ಲುಯೆನ್ಸರ್ ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತ ಹುಡುಗಿ ಅವರನ್ನ ನಾವು ಸ್ಕಂದ ಮಾತಾಗೆ ತಗೊಂಡ್ವಿ ಅವರ ಮಗನೇ ನಾವು ಸ್ಕಂದ ಮಾತಾ ಮಗ ಆಗಿ ನಾವು ಚೂಸ್ ಮಾಡ್ಕೊಂಡ್ವಿ ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಸಿದ್ಧಿದಾತ್ರಿಗೆ ಬಂದ್ಬಿಟ್ಟು ತುಂಬಾ ಫೇಮಸ್ ಆರ್ಟಿಸ್ಟ್ ನೀವು ನೋಡಿರ್ತೀರಾ ಆಲ್ರೆಡಿ ನೀವು ಅವರನ್ನ ದೇವಿ ಕ್ಯಾರೆಕ್ಟರ್ ಅಲ್ಲಿ ನೋಡಿರ್ತೀರಾ ಮಾನಸ ಜೋಶಿ ಅವರನ್ನ ನಾವು ಸಿದ್ಧಿದಾತ್ರಿಗೆ ತಗೊಂಡ್ವಿ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಮಹಾಕಾಳಿ ಕಾಳ ರಾತ್ರಿ ಅಂತಾನು ನಾವು ಆ ದೇವರನ್ನ ನೇಮ್ ಮಾಡ್ತೀವಿ ಅವರ ಒಂದು ಕ್ಯಾರೆಕ್ಟರ್ ಗೆ ಬಂದ್ಬಿಟ್ಟು ಸೌಮ್ಯ ಅವರನ್ನ ಚೂಸ್ ಮಾಡ್ಕೊಂಡ್ವಿ ಈ ತರ ಒಂಬತ್ತು ಜನ ಸೆಲೆಬ್ರಿಟೀಸ್ ನ ಒಂಬತ್ತು ಕ್ಯಾರೆಕ್ಟರ್ ಗೆ ನಾವು ಡಿವೈಡ್ ಮಾಡ್ಕೊಂಡು ಈ ಶೂಟ್ ನ ಪ್ಲಾನ್ ಮಾಡ್ಕೊಂಡ್ವಿ ಸೊ ಇದು ಹೆಂಗೆ ರೆಫರೆನ್ಸ್ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನುವಾಗ ಯೋಚನೆ ಮಾಡಿದ್ದು ಫಸ್ಟ್ ಆಬ್ವಿಯಸ್ಲಿ ಗೂಗಲ್ ರೆಫರೆನ್ಸ್ ಗೆ ಹೋದ್ವಿ ಗೂಗಲ್ ರೆಫರೆನ್ಸ್ ಅಲ್ಲಿ ಒಂದಷ್ಟು ಎಲ್ಲ ಪಿಕ್ಚರ್ಸ್ ನ ತಗೊಂಡ್ವಿ ಆ ಪಿಕ್ಚರ್ ರಿಲೇಟೆಡ್ ಕಾಸ್ಟ್ಯೂಮ್ ನ ಅರೇಂಜ್ ಮಾಡ್ಕೊಂಡು ಜುವೆಲ್ಸ್ ಅರೇಂಜ್ ಮಾಡ್ಕೊಂಡು ಪ್ರಾಪರ್ಟೀಸ್ ನ ಅರೇಂಜ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ ಸೊ ಇಲ್ಲಿ ನಮಗೆ ಕಾಸ್ಟ್ಯೂಮ್ ನ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಮಾಡಿಕೊಟ್ರು ಅಂಡ್ ಜುವೆಲರಿ ಎಲ್ಲ ಬಂದ್ಬಿಟ್ಟು ನಮಗೆ ಪ್ರಸಾದ್ ನಾವೆಲ್ಟೀಸ್ ಇಂದ ಜುವೆಲರಿ ಎಲ್ಲ ಅವರು ನಮಗೆ ಒಂದು ಕೊಲಾಬ್ರೇಷನ್ಸ್ ಮುಖಾಂತರ ನಮಗೆ ಜುವೆಲರಿ ಎಲ್ಲ ಸ್ಪಾನ್ಸರ್ ಮಾಡಿದ್ರು ಇನ್ನು ಎ ಟು ಝಡ್ ಪ್ರಾಪರ್ಟೀಸ್ ಎಲ್ಲ ಕೆಲವೊಂದಂತೂ ನಾವೇ ಇಂಡಿವಿಜುವಲ್ ಆಗಿ ಕುತ್ಕೊಂಡು ನಾವೇ ರೆಡಿ ಮಾಡಿದ್ವಿ ನೈಟ್ ಎಲ್ಲ ಕುತ್ಕೊಂಡು ಲೈಕ್ ಈ ತರ ಒಂದು ಈ ಶೂಟ್ ಆರ್ಗನೈಸ್ಡ್ ಆಯ್ತು ಫಸ್ಟ್ ನಾವು ಒಂಬತ್ತು ಜನ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಹಾಕಿದ ಕ್ವೆಶನ್ ಮಾರ್ಕ್ ಏನಂತಂದ್ರೆ ಒಂಬತ್ತು ಜನಕ್ಕೂ ಒಂದೇ ದಿವಸದಲ್ಲಿ ನೀವು ಮೇಕ್ ಓವರ್ ಮಾಡಕ್ ಆಗತ್ತಾ ಒಂದೇ ದಿವಸದಲ್ಲಿ ಶೂಟ್ ಮಾಡಕ್ ಆಗತ್ತಾ ಇಸ್ ಇಟ್ ಪಾಸಿಬಲ್ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ನನಗೂ ಬಂದಿದ್ದು ಆಬ್ವಿಯಸ್ಲಿ ನಾನು ಯೋಚನೆ ಮಾಡುವಾಗ ನನಗೆ ಅನಿಸಿದ್ದು ಏನಂತಂದ್ರೆ ನಮ್ಮ ಹತ್ರ ಮ್ಯಾನ್ ಪವರ್ಸ್ ಇದ್ದಾರೆ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಸೊ ನಾನೇನು ಇಲ್ಲಿವರೆಗೂ ಟ್ರೈನ್ ಅಪ್ ಮಾಡಿದೆ ಸ್ಟೂಡೆಂಟ್ಸು ಅವ್ರಗಳನ್ನ ನಾನು ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಅವ್ರಗಳನ್ನ ಕರ್ಕೊಂಡೆ ಈ ಶೂಟಲ್ಲಿ ಇನ್ವಾಲ್ವ್ ಮಾಡಿದೆ ಸೊ ಸ್ಟೂಡೆಂಟ್ಸ್ನೆಲ್ಲ ಕರೆದಾಗ ಅವರೆಲ್ಲರ ಹೆಲ್ಪ್ ತಗೊಂಡು ಅವ್ರ ಕೈಲೂ ಸ್ವಲ್ಪ ಕೆಲವೊಂದು ಮೇಕ್ ಓವರ್ಸ್ನೆಲ್ಲ ಮಾಡಿಸಿ ಅವ್ರ ಕಡೆಯಿಂದ ಹೆಲ್ಪ್ ತಗೊಂಡು ನಾವು ಈ ಒಂದು ಮೇಕ್ ಓವರ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಅಂಡ್ ಮೆನ್ಷನ್ ಮಾಡಲೇಬೇಕು ನಮ್ಮ ಫೋಟೋಗ್ರಫರ್ ಆ್ಯಂಡ್ ವಿಡಿಯೋಗ್ರಫರ್ನ ಬಿಕಾಸ್ ಎಂತಕ್ಕೆ ಅಂದರೆ ಒಂಬತ್ತು ಜನನೂ ಇಟ್ಕೊಂಡು ಶೂಟ್ ಮಾಡೋದು ಅಂದರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ತುಂಬ ಪೇಷನ್ಸಿಂದ ಟಿಲ್ 9:30 ರಾತ್ರಿ ಆಗಿತ್ತು ನಾವು ಶೂಟ್ ಮುಗಿಸುವಾಗ ಸೊ ಅಲ್ಲಿವರೆಗೂ ಪೇಷನ್ಸಿಂದ ನಾವು ಶೂಟ್ ಮಾಡಿದ್ವಿ ಗ್ರೀನ್ ಮ್ಯಾಟಲ್ಲಿ ಯಾಕೆ ಶೂಟ್ ಮಾಡ್ತಾ ಇದ್ದೀರಾ ಅಂತ ಸುಮಾರು ಜನ ಕ್ವೆಶನ್ ಮಾಡಿದ್ರು ಯಾಕೆ ಗ್ರೀನ್ ಮ್ಯಾಟ್ನ ತಗೊಂಡಿದ್ದು ನಾವು ಅಂತಂದರೆ ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿದಾಗ ನಮಗೆ ಬ್ಯಾಕ್ಗ್ರೌಂಡ್ ಒಂದು ಸೆಟಪ್ ಆಗಿರ್ಬೋದು ಅದನ್ನೆಲ್ಲ ನಾವು ವಿ ಎಫ್ ಎಕ್ಸ್ ಎಡಿಟಿಂಗಲ್ಲೋ ಇಲ್ಲ ಗ್ರಾಫಿಕ್ಸಲ್ಲೋ ಕೈಂಡ್ ಆಫ್ ಈ ಥರ ಒಂದು ಶೂಟ್ಸ್ ಎಲ್ಲ ಮಾಡೋದ್ರಿಂದ ಗ್ರೀನ್ ಮ್ಯಾಟ್ ಇಟ್ಕೊಂಡು ನಾವು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡ್ಬೋದು ಇನ್ನೂ ತುಂಬ ಏನು ಔಟ್ಪುಟ್ನ ಚೆನ್ನಾಗಿ ತೊಗೊಳ್ಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ಏನು ಮಾಡಿದ್ವಿ ಗ್ರೀನ್ ಮ್ಯಾಟ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಇದೆಲ್ಲ ಆದಮೇಲೆ ಬರೀ ವಿಡಿಯೋ ಶೂಟ್ ಫೋಟೋ ಶೂಟ್ ಎಲ್ಲರೂ ನಾರ್ಮಲ್ ಆಗಿ ಮಾಡೇ ಮಾಡ್ತಾರೆ ವೈ ನಾಟ್ ಒಂದು ಕಾನ್ಸೆಪ್ಟ್ ಅಂತ ನನಗೆ ಅನ್ನಿಸ್ತು ಸೊ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಏನು ಮಾಡ್ಬೋದು ಕಾನ್ಸೆಪ್ಟ್ ಅಂತ ಯೋಚನೆ ಮಾಡುವಾಗ ನನಗೆ ಅನಿಸಿದ ಏನಂತಂದರೆ ರೀಸೆಂಟಾಗಿ ನಮ್ಮ ಇಲ್ಲಿ ಸುತ್ತಮುತ್ತ ನಡೀತಿರೋ ಒಂದು ಪ್ರಾಬ್ಲಮ್ನ ತೊಗೊಳ್ಳೋಣ ಅದನ್ನು ತೊಗೊಂಡು ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಅನ್ನಿಸ್ತು ಸೊ ರೀಸೆಂಟಾಗಿ ನಿಮಗೂ ಗೊತ್ತಿರುತ್ತೆ ಒಂದು ಚಿಕ್ಕ ಹುಡುಗಿ ಮೇಲೆ ಒಂದು ರೇಪ್ ಅಟೆಂಪ್ಟ್ ಆಯಿತು ಅನ್ನೋ ಥರ ನ್ಯೂಸೆಲ್ಲ ಪ್ರತಿಯೊಬ್ಬರೂ ನೋಡಿರ್ತೀರಾ ಸೊ ಆ ಕಾನ್ಸೆಪ್ಟ್ನೇ ನಾವಿಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ವಿ ಸೊ ಆ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ನವದುರ್ಗೆಯರ ಶಕ್ತಿನ ಬಳಸ್ಕೊಂಡು ಪ್ರತಿ ಹೆಣ್ಣಿಗೂ ಒಂದು ಶಕ್ತಿ ಇರುತ್ತೆ ಒಂದು ವಿಲ್ ಪವರ್ ಇರುತ್ತೆ ಇಂಥ ಸಿಚುಯೇಷನ್ಸ್ಗಳಲ್ಲೆಲ್ಲ ಅವಳು ಫೈಟ್ ಮಾಡ್ಬೋದು ಅನ್ನೋ ಒಂದು ಥೀಮ್ ಒಂದು ಕಾನ್ಸೆಪ್ಟ್ನ ರೀಚ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಪ್ಲಾನ್ ಮಾಡ್ಕೊಂಡ್ವಿ ನಾವು ಸೊ ಓವರ್ ಆಲ್ ಡೇ ಬಗ್ಗೆ ನಾನು ಹೇಳಬೇಕು ಅಂತಂದರೆ ತುಂಬ ಕಷ್ಟ ಆಯಿತು ಬಟ್ ತುಂಬ ಕಷ್ಟ ಆದರೂ ತುಂಬ ಇಷ್ಟಪಟ್ಟು ತುಂಬ ಆಸೆಪಟ್ಟು ಈ ಶೂಟ್ನ ಮಾಡಿದ್ದು ನಾವು ಅದೇ ರೀತಿ ನನ್ನ ಒಂದು ಟೀಮ್ ಆಗಿರ್ಬೋದು ನಮ್ಮ ಅಸಿಸ್ಟೆಂಟ್ ಆಗಿರ್ಬೋದು ನಮ್ಮ ಫೋಟೋಗ್ರಫಿ ಟೀಮ್ ಆಗಿರ್ಬೋದು ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಎ ಟು ಝೆಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಈ ಶೂಟ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ರು ಓವರ್ ಆಲ್ ಒಂದು ದಿನದ ಎಕ್ಸ್ಪೀರಿಯನ್ಸ್ ಹೇಳೋದಾಯಿತು ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಊಟ ತಿಂಡಿ ಮಾಡಿದ್ದೆ 5 ಗಂಟೆ 6 ಗಂಟೆ ಆಗಿಬಿಟ್ಟಿತ್ತು ಸೊ ಅಷ್ಟು ವರ್ಕ್ ಇತ್ತು ಬಟ್ ಆದ್ರೂ ಆ ವರ್ಕ್ ಮಾಡುವಾಗ ಸ್ಟ್ರೈನ್ ಅನ್ನಿಸ್ಲಿಲ್ಲ ಒಂದು ಅಯ್ಯೋ ಸಾಕಪ್ಪ ಯಾಕಪ್ಪ ಬೇಕು ಅಂತಲೂ ಅನ್ನಿಸ್ಲಿಲ್ಲ ತುಂಬ ಖುಷಿ ಇತ್ತು ಎನರ್ಜಿ ಓಲ್ ಡೇ ಮೇಂಟೈನ್ ಆಯಿತು ಇನ್ನೂ ಮಾಡೋಣ ಅನ್ನೋ ಒಂದು ಎನರ್ಜಿ ನನಗೆ ಮಾತ್ರ ಅಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಸೇಮ್ ಎನರ್ಜಿ ಇತ್ತು ಎಲ್ಲರೂ ತುಂಬ ಎನರ್ಜಿಲಿ ವರ್ಕ್ ಮಾಡಿಕೊಟ್ರು ಓಲ್ಡ್ ಟೀಮ್ ನನ್ನ ಸ್ಟೂಡೆಂಟ್ಸ್ ನನ್ನ ಅಸಿಸ್ಟೆಂಟ್
ಆಗಿರ್ಬೋದು, ನನ್ನ ಹೇರ್ ಆರ್ಟಿಸ್ಟ್ ಆಗಿರ್ಬೋದು, ಫೋಟೋಗ್ರಫಿ ವಿಡಿಯೋಗ್ರಫಿ ಓಲ್ಡ್ ಟೀಮ್ ಕೂಡ ಅದೇ ಎನರ್ಜಿಲಿ ಎಂಡ್ವರೆಗೂ ಕೆಲಸ ಮಾಡಿದ್ರು. ಸೊ ಓಲ್ಡ್ ಡೇ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ತುಂಬ ಕಲ್ತ್ಕೊಂಡಿದ್ದು ತುಂಬಾ ಇತ್ತು, ಬಿಕಾಸ್ ನಾವು ಕೂಡ ಹೊಸದಾಗಿ ಒಂದೇ ದಿನದಲ್ಲಿ 9 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದ್ದು ನಮಗೂ ಒಂದು ಹೊಸ ಅನುಭವ. ಬಟ್ ಆ ಅನುಭವ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು.